ರಾಜ್ಯದಲ್ಲಿ ಪಂಚರತ್ನ ಯಾತ್ರೆ ಅದ್ದೂರಿಯಾಗಿ ಮುಂದುವರೆದಿದೆ. ಕಡೂರಿಗೆ ಎಂಟ್ರಿ ಕೊಟ್ಟ ಯಾತ್ರೆಗೆ ಅದ್ದೂರಿ ಜನಬೆಂಬಲ ಸಿಕ್ಕಿದೆ. ಈ ವೇಳೆ ಬಿಎಸ್ವಿ ದತ್ತ ಅವರ ಪರಿಸ್ಥಿತಿಗೆ ಎಚ್ಡಿಕೆ ವ್ಯಂಗ್ಯವಾಡಿದ್ರು. ಕಡೂರು ಟಿಕೆಟ್ ಕೈ ತಪ್ಪಿದ್ದು ಅವರೀಗ ಅತಂತ್ರರಾಗಿದ್ದಾರೆ. ಅವರನ್ನ ಮತ್ತೆ ಜೆಡಿಎಸ್ ಗೆ ಸೇರಿಸಿಕೊಳ್ಳೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲೂ ನಮ್ಮ ಸಣ್ಣ ಪಕ್ಷದಲ್ಲಿ ಅವರಿಗೆ ಜಾಗ ಎಲ್ಲಿದೆ ಅಂತ ಹೇಳಿದ್ರು. ಪಕ್ಷದಲ್ಲಿ ಅವರಿಗೆ ಏನು ಸಿಗುತ್ತದೆ? ಅವರಿಗೆಲ್ಲ ಇಂಟರ್ನ್ಯಾಷನಲ್ ಪಕ್ಷಕ್ಕೆ ಸೇರಕೊಳ್ಳುತ್ತಾರೆ. ಅವರು ಇಂಟರ್ನ್ಯಾಷನಲ್ ಪಕ್ಷಕ್ಕೆ ಹೋಗಿದ್ದಾರೆ. ವೈಎಸ್ವಿ ದತ್ತ ವಿರುದ್ಧ ಕುಮಾರಸ್ವಾಮಿ ಕಿಡಿ. ಇತ್ತೀಚೆಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಕೈ ಹಿಡಿದಿದ್ದ ಹಿರಿಯ ರಾಜಕಾರಣಿ ವೈಎಸ್ವಿ ದತ್ತ ಅವರಿಗೆ ಕಡೂರು ಕ್ಷೇತ್ರದ ಟಿಕೆಟ್ ತಪ್ಪಿದೆ. ಹೀಗಾಗಿ ಅವರು ಅತಂತ್ರರಾಗಿದ್ದಾರೆ. ಇದರ ಬೆನ್ನೆಲೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಕಾರಣ ವೈಎಸ್ವಿ ದತ್ತ ಅವರು ಮತ್ತೆ ಜೆಡಿಎಸ್ ಸೇರುತ್ತಾರೆ ಎಂಬ ಚರ್ಚೆಗಳು ಶುರುವಾಗಿವೆ. ಈ ವಿಚಾರ ಸಂಬಂಧ ಕಡೂರಿನಲ್ಲಿ ಮಾತನಾಡಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ದತ್ತ ಅವರನ್ನ ಮತ್ತೆ ಜೆಡಿಎಸ್ಗೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮದು ಸಣ್ಣ ಪಕ್ಷ, ವೈಎಸ್ವಿ ದತ್ತ ಅವರು ಇಂಟರ್ನ್ಯಾಷನಲ್ ಪಕ್ಷದ ಜೊತೆ ಹೋಗಿದ್ದಾರೆ. ನಮ್ಮ ಸಣ್ಣ ಪಕ್ಷದಲ್ಲಿ ಅವರಿಗೆ ಏನು ಸಿಗುತ್ತದೆ, ಅವರಿಗೆ ಎಲ್ಲಿದೆ ಜಾಗ ಎಂದು ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ಸಣ್ಣ ಪಕ್ಷ ಸದ್ಯದಲ್ಲೇ ಆಗುತ್ತೆ, ಏನಾಗಿದೆ ಆಸ್ತಿ ಅಲ್ಲೇ ಇದೆಯಲ್ಲ. ನನ್ನ ಸ್ಟ್ಯಾಂಡ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೇವೆ, ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಟಿಕೆಟ್ ಕೊಡ್ತೇವೆ. ನಾನು ಅದನ್ನೇ ಹೇಳಿದ್ದೇನೆ, ಅವರು ಅದೇ ಹೇಳಿದ್ದೇನೆ, ಅವರು ಅದೇ ನಮ್ಗೆ ಆ ತರ ಇಲ್ಲ ಮಾಡಣಂತೆ ಗೊತ್ತಿಲ್ಲ. ಅವ್ರು ಯಾರು ನನಗೆ ಅವ್ರ ಬಗ್ಗೆ ದೊಡ್ಡದಾದ ನಾನೇ ಚರ್ಚೆ ಮಾಡಲ್ಲ. ಇನ್ನ ಇನ್ಆಕ್ಟಿವ್ ಆಗಿದ್ರೆ ಇವತ್ತು ಬಂದಿದ್ದೀನಿ, ಚರ್ಚೆ ಮಾಡ್ತೀನಿ, ಬದಲಾವಣೆ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಮಾಡ್ತೀವಿ. ಯಾರನ್ನ ಬನ್ನಿ ಅಂತ ಕರೀತಾ ಇದ್ದಾರೆ. ನನ್ನ ಸಣ್ಣ ಪಕ್ಷ ಅವರಿಗೆಲ್ಲ ಇಂಟರ್ನ್ಯಾಷನಲ್ ಪಕ್ಷಕ್ಕೆ ಸೇರಕ್ಕೆ ಹೊರಟಿರೋದು, ನನ್ನ ಪಕ್ಷದಲ್ಲಿ ಪಾಪ ಅವ್ರಿಗೇನು ಸಿಗ್ತದೆ, ದೊಡ್ಡ ಪಕ್ಷದಲ್ಲ ಇರಲಿ ಬನ್ನಿ. ಕಡೂರು ಕ್ಷೇತ್ರದಲ್ಲಿ ಪಂಚರತ್ನ ಸಭೆ. ಊರಿಗೆ ಒಪ್ಪನ ಈ ಸಿಂಹ ಅಂತ ಬರೆದೆ ಬಿಟ್ಟ ಆ ಬ್ರಹ್ಮ. ಒಂದು ಕೋಟಿಗೆ ಒಂದೇ ಈ ಜನ್ಮ ನೋಡು ದುಷ್ಕರ ವಂಶದ ನಿರ್ನಾಮ. ಪಂಚರತ್ನ ರಥಯಾತ್ರೆ ಮುಂದುವರೆಸಿರುವ ಎಚ್ಡಿ ಕುಮಾರಸ್ವಾಮಿ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿಂದು ಮಿಂಚಿನ ಸಂಚಾರ ನಡೆಸಿದ್ರು. ಮೂಸಂಬಿ ಹಾರ ಹಾಕಿ ಕುಮಾರಸ್ವಾಮಿ ಅವರನ್ನ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಬರಮಾಡಿಕೊಂಡರು. ಬೀರೂರು ಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಧನಂಜಯ ಪರ ಬಹಿರಂಗ ಸಭೆ ನಡೆಸಿ ಮತಯಾಚಿಸಿದ್ರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ರು. ಸಭೆಯಲ್ಲಿ ಮಾತನಾಡಿದ ಎಚ್ಡಿಕೆ, ದೇವೇಗೌಡರು ಸ್ವಂತ ಮಗನಂತೆ ನೋಡಿಕೊಂಡಿದ್ದರು, ದತ್ತ ಜೆಡಿಎಸ್ಗೆ ದ್ರೋಹ ಮಾಡಿ ಹೋದ್ರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ದಿನ ಈ ಸಚ್ಚಿದ್ರು ಹಚ್ಚಿದ್ರು ಹಚ್ಚಿದ್ರು ಉಳಿಸ್ಕತ್ತೀವಿ 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 ಅಂತ ಅದು ಏನೇನಾಗಿದೆ ಇಲ್ಲಿ ಬೇಡ ಚರ್ಚೆ. ಏನು ಅನ್ಯಾಯ ಮಾಡಿದ್ರು ಅವರಿಗೆ? ದೇವೇಗೌಡರವರ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಮಾನಸ ಪುತ್ರ, 40 ವರ್ಷದಿಂದ ಸಂಬಂಧ ಏನಿತ್ತು? ಈಗ ನಾನು BJP ಜೊತೆ ಏನೋ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಚಾರ್ಜ್ ಮಾಡ್ತಾರೆ. ಇವರು MLC ಆಗಬೇಕಾದ್ರೆ ಯಾರಿಂದಾದರೂ? ಮೈತ್ರಿ ಸರ್ಕಾರ ಇವತ್ತು ಅವತ್ತಿದ್ದಂಥದ್ದು BJP ಸರ್ಕಾರ. BJP ಸರ್ಕಾರ JDSನ ಮೈತ್ರಿ ಸರ್ಕಾರದಲ್ಲಿ ಇವ್ರನ್ನ MLC ಮಾಡದೆ ಹೋಗಿದರೆ ಕಡೂರಿನ ಜನ ಇವ್ರನ್ನ ಗುರುತಿಸ್ತಾ ಇದ್ದೀರ ನೀವು? 6 ವರ್ಷ MLC ಮಾಡಬೇಕಾದ್ರೆ ಅವತ್ತು ಮೈತ್ರಿ ಸರ್ಕಾರ BJPದು ನಮ್ಮ ಪಕ್ಷದ್ದಿದ್ದು MLC ಮಾಡಿದೆ. ಏನು ಇವ್ರಿಗೆ ನಾನು ಕೊಟ್ಟಂಥ ಅನ್ಯಾಯ ಏನು ಮಾಡಿದ ಅನ್ಯಾಯ ಏನು? ಇದೇನೋ ವಿಧಾನಸೌಧದಲ್ಲಿ 2ನೇ ಸೀಟ್ದಲ್ಲಿ ನನ್ನ ಪಕ್ಕದಲ್ಲಿ ಕೂರೋರು, ಅವ್ರು ಮಾತಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬಿಡ್ತಾ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಂಥದ್ದು ನನಗೇನು ಅವರೇನಲ್ಲಿ ಅಸಿಸ್ಟ್ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಈ ರಾಜ್ಯದಲ್ಲಿ ಇವತ್ತು ಏಕಾಂಗಿಯಾಗಿ ಹೋರಾಟ ಮಾಡತಕ್ಕಂಥ ಶಕ್ತಿ ನಾಡಿನ ಜನತೆ ನನಗೆ ಕೊಟ್ಟಿದ್ದಾರೆ. ಬಹು
ಅನಿರೀಕ್ಷಿತ ಮಹತ್ವದ ಪಂಚಯೋಜನೆಗಳ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ ಅವರು ನಾಡಿನ ಜನತೆಯ ಪ್ರತಿನಿತ್ಯದ ಸಮಸ್ಯೆಗಳನ್ನು ಗಮನಿಸಿ 5 ಕಾರ್ಯಕ್ರಮವನ್ನು ರಚನೆ ಮಾಡಿದ್ದೇನೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆ ಹೊಂದಾಣಿಕೆಯಿಂದ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜಾತ್ಯತೀತ ಜನತಾ ದಳಕ್ಕೆ 123 ಸ್ಥಾನ ಗೆಲ್ಲಿಸಿ ಪೂರ್ಣಾವಧಿ ಸರ್ಕಾರವನ್ನು ರೂಪಿಸಲು ಅವಕಾಶ ಮಾಡಿಕೊಡಿ ಎಂದು ಕೋರಿದರು. ನಾನು ಬಿಜೆಪಿ ಅವರ ತರ ನರೇಂದ್ರ ಮೋದಿ ಬಂದು ಹೇಳ್ತಾರೆ 2047 ಇಸುವಿಗೆ ಈ ದೇಶದಲ್ಲಿ ಅಮೃತ ಕಾಲ ತರ್ತೀನಿ ಅಂತ. 2047 ನಾವಿಲ್ಲಿವ್ರು ಯಾರ್ಯಾರು ಇರ್ತೀವೋ ಯಾರು ಹೋಗ್ತೀವೋ ಅದು ದೇವ್ರಿಗೆ ಗೊತ್ತು. ನಾನು ಹೇಳ್ತಕ್ಕಂಥದ್ದು 2047ರವರೆಗೆ ಸಮಯ ಕೇಳಲ್ಲ. ಈ 2023 2028 5 ವರ್ಷ 2028 5 ವರ್ಷ ಮುಗಿಸೋದ್ರೊಳಗೆ ನಾನು ಏನೇನು ಕಾರ್ಯಕ್ರಮಗಳನ್ನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೇನೆ, ಇದೆಲ್ಲವನ್ನು ಸಂಪೂರ್ಣವಾಗಿ ತಂದು ಪ್ರತಿ ಕುಟುಂಬಗಳಲ್ಲಿ ಸಮಾನತೆ, ಪ್ರತಿ ಜಾತಿಯಲ್ಲಿ ಸಮಾನತೆ ಇದನ್ನು ತರದೇ ಇದ್ದರೆ ನನ್ನ ಪಕ್ಷವನ್ನು 28 ವಿಸರ್ಜನೆ ಮಾಡ್ತೀನಿ. ನಾನು ಇದೆಲ್ಲವನ್ನು ಮಾಡಿಕೊಟ್ರೆ ಈ ಪಕ್ಷವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಪುಣ್ಯಾತ್ಮ ತಂದೆ ತಾಯಂದಿರು ನಿಮ್ಗಳಿಗೆ ಸೇರಿದ್ದು. ತಲೆ ಬಿಡುಗಡೆ ಮಾಡುವುದಾಗಿ ಎಚ್ ಡಿಕೆ ಹೇಳಿದ್ದಾರೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಚರ್ಚಿಸಿ ಹಾಸನ ಟಿಕೆಟ್ ಸಂಬಂಧ ಇರೋ ಗೊಂದಲಗಳನ್ನು ನಿವಾರಿಸಿ ಪಟ್ಟಿ ಬಿಡುಗಡೆ ಮಾಡುವುದಾಗಿ ಅವರು ಘೋಷಿಸಿದ್ದಾರೆ. ಕಸ್ತೂರಿ ನ್ಯೂಸ್ 24 ಕಡೂರು. ಇನ್ನು ಕಡೂರು ಬಳಿಕ ಹಾನಗಲ್ ಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆ ಸಾಗಿತು. ಈ ವೇಳೆ ಸಾವಿರಾರು ಮಹಿಳೆಯರು ಪೂರ್ಣ ಕುಂಭ ಹೊತ್ತು ಎಚ್ ಡಿಕೆ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಅಲ್ಲದೆ ರಸ್ತೆಯ ಇಕ್ಕೆಲಗಳಲ್ಲಿ ಕುಮಾರಣ್ಣ ಮುಂದಿನ ಸಿಎಂ ಎಂದು ಘೋಷಣೆಗಳು ಕೂಡ ಕೇಳಿಬಂತು. ರೋಡ್ ಶೋ ಬಳಿಕ ನಗರದ ಸೈಯದ್ ಸಾವದ್ ದರ್ಗಾದಲ್ಲಿ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಎಚ್ ಡಿಕೆ, ರಾಜ್ಯದಲ್ಲಿ ಬಡತನ ಸಮಸ್ಯೆ ಹೆಚ್ಚಿದೆ. ಅಲ್ಲದೆ ನಿರುದ್ಯೋಗ ಸಮಸ್ಯೆಯಿಂದ ಯುವ ಪೀಳಿಗೆ ನರಳಾಡ್ತಾ ಇದೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಅದು ಪಂಚರತ್ನ ಯೋಜನೆ. ಆದ್ದರಿಂದ ಜೆಡಿಎಸ್ಗೆ ಒಮ್ಮೆ ಬಹುಮತ ನೀಡಿ ಅಂತ ಮನವಿ ಮಾಡಿದರು. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಮನೋಹರ್ ತಹಶೀಲ್ದಾರ್, ಕಾಂಗ್ರೆಸ್ನಲ್ಲಾದ ದ್ರೋಹವನ್ನು ನೆನೆದು ಕಣ್ಣೀರಿಟ್ಟರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಿಂದ ಯುವಕ ಮಿತ್ರರೇ, ಪ್ರಥಮವಾಗಿ ನಾನು ಇವತ್ತಿನ ದಿನ ಹಿರಿಯರಾಗಿರತಕ್ಕಂಥ ಮನೋಹರ್ ತಹಶೀಲ್ದಾರ್ ಅವರು ಈಗಾಗಲೇ ಪ್ರಾಸ್ತಾವಿಕವಾಗಿ ಏನು ಮಾತನಾಡಿದ್ದಾರೆ, ಈ ವಯಸ್ಸಿನಲ್ಲಿ ಅವರಿಗೆ ಅವರ ಮನಸ್ಸಿನ ಮೇಲೆ ಸ್ವಲ್ಪ ಆಘಾತವೂ ಆಗಿದೆ, ನೋವು ಆಗಿರತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಕಾರಣ ಸುಮಾರು 45 ವರ್ಷಗಳಿಂದ ಮನೋಹರ್ ತಹಶೀಲ್ದಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘವಾಗಿ ಏನು ಸೇವೆ ಸಲ್ಲಿಸಿದ್ರು, ಅವರ ಒಂದು ಕೊನೆಯ ದಿನಗಳಲ್ಲಿ ಹಲವಾರು ರೀತಿಯ ಭರವಸೆಗಳನ್ನು ಕೊಟ್ಟು ಅವರಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ಅವರನ್ನು ನಡೆಸ್ಕೊಂಡಂಥ ಬಗ್ಗೆ ಸ್ವಲ್ಪ ಭಾವುಕರಾಗು ಏನು ಮಾತನಾಡಿದ್ದಾರೆ. ಇಬ್ರಾಹಿಂ ಸಾಹೇಬರು ವೇದಿಕೆ ಮೇಲಿದ್ದಾರೆ, ಅವರ ನಂತರ ಮಾತನಾಡ್ತಾರೆ. ಪಕ್ಷದ ಎಲ್ಲ ಮುಖಂಡರೇ ಮತ್ತು ಎಲ್ಲ ನಮ್ಮ ತಂದೆ ತಾಯಂದರೇ, ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ನಾನು ಮತ್ತೆ ಬರ್ತೀನಿ. ನಾನು 2 ಬಾರಿ ಹಾನಗಲ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಮತ್ತೆ ಬರ್ತೇನೆ. ನಾನು ನನ್ನ 50 ವರ್ಷದ ಸುದೀರ್ಘ ನನ್ನ ಸೇವೆಯನ್ನ ಅವರು ಗಮನಕ್ಕೆ ತಗೊಳ್ಳೇ ಇಲ್ಲ. ಆದ್ರಿಂದ ಬಹಳ ದುಃಖದಿಂದ, ಭಾರವಾದ ಮನಸ್ಸಿನಿಂದ, ನೋವಿನಿಂದ ನಾನು ಇವತ್ತು ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ.
ಆದ್ರಿಂದ ನನ್ನ ಎಲ್ಲ ಅಭಿಮಾನಿಗಳು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಒಂದು ವಿಚಾರ ಮಾಡಿದ್ರು ಇಲ್ಲ ಹೀಗೆ ಬಿಟ್ರೆ ಆಗೋದಿಲ್ಲ ಯಾವದೇ ಪರಿಸ್ಥಿತಿಯಲ್ಲಿ ನಾವು ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಆ ಕಾರಣದಿಂದ ನಾವು ಪಕ್ಷೇತರರಾಗಲಿ ಅಥವಾ ಪಕ್ಷ ಯಾವುದಾದ್ರೂ ಪಕ್ಷಕ್ಕಾಗಲಿ ಸೇರ್ಕೊಂಡು ಇವತ್ತು ಈ ತಾಲೂಕಿನ ಆದಂತ ಅನ್ಯಾಯವನ್ನ ಸರಿಪಡಿಸೋಣ